ಗೈಸ್, ಇನ್ನೊಂದು ಒಂದು ಕ್ವಶನ್ ಇದೆ. ಇದು ತುಂಬಾ ಸಿಂಪಲ್ ಕ್ವಶನ್. ಮಿಸ್ಟರ್ ಸುಂದರ್ ರೆಸಿಡೆಂಟ್ ರಿಟೈರ್ಡ್ ಫ್ರಮ್ ಸರ್ವಿಸ್ ಆನ್ 1st April 2020. ಈಸ್ ಪೆನ್ಷನ್ ವಾಸ್ ಫಿಕ್ಸ್ಡ್ ಅಟ್ 6,000 ಪರ್ ಮಂತ್. ಈ ಕಮ್ಯೂಟ್ 1/2 ಆಫ್ ದ ಪೆನ್ಷನ್ ಅಂಡ್ ರಿಸೀವ್ 3 lakh ರುಪೀಸ್. ಫೈಂಡ್ ಔಟ್ ದ ಟ್ಯಾಕ್ಸಬಲ್ ಅಮೌಂಟ್ ಆಫ್ ಕಮ್ಯೂಟೆಡ್ ಪೆನ್ಷನ್ ಅಂಡ್ ಆಲ್ಸೋ ಅನ್ಕಮ್ಯೂಟೆಡ್ ಪೆನ್ಷನ್ ಇಫ್ ಈಸ್ ಎ ಗವರ್ಮೆಂಟ್ ಎಂಪ್ಲಾಯಿ. If he is a non-government employee who also gets gratuity, if he is a non-government employee who does not get any gratuity. So, ಇಲ್ಲಿ ನಮಗೆ ವೆರಿ ಕ್ಲಿಯರ್ ಆಗಿ ಹೇಳಿರೋದು 1st April 2020 ರಿಟೈರ್ಡ್ ಆಗಿದ್ದಾರೆ. 1st April 2020. 1st April ಈಸ್ ನಥಿಂಗ್ ಬಟ್ ಲಾಸ್ಟ್ ಇಯರ್ ಅಂದ್ರೆ ಲಾಸ್ಟ್ ಪ್ರೀವಿಯಸ್ ಇಯರ್ ಮಾರ್ಚ್ 2020 ವರೆಗೂ ಅವರಿಗೆ ಸ್ಯಾಲರಿ ಬರ್ತಾ ಇರ್ತದೆ. ಕರೆಕ್ಟಾ? ಹಾಗಾದ್ರೆ 1st April 2020 ಇಂದ 31st March 2021 ವರೆಗೂ ಏನ್ ಬರ್ತಾ ಇರುತ್ತೆ? ಪೆನ್ಷನ್ ಬರ್ತಾ ಇರ್ತದೆ. ಎಷ್ಟು ಬರ್ತಾ ಇರ್ತದೆ? 6,000 ರುಪೀಸ್ ಪೆನ್ಷನ್ ಬರ್ತಾ ಇರ್ತದೆ. ಆದ್ರೆ ಈ ಮನುಷ್ಯ ಏನ್ ಮಾಡಿದ್ದಾರೆ ಅಂದ್ರೆ, ಓಕೆನಾ, ಆನ್ 1st April 2020 ಓಕೆನಾ, ಅವನು 3 lakh ರೂಪಾಯಿ ಅಷ್ಟು ದುಡ್ಡನ್ನ ಅವನ ಪೆನ್ಷನ್ ಫಂಡ್ ಅಲ್ಲಿ ವಿತ್ಡ್ರಾ ಮಾಡಿಬಿಟ್ಟಿದ್ದಾನೆ. ಅಂದ್ರೆ ಅದು ಎಷ್ಟಕ್ಕೆ ಈಕ್ವಲ್ ಆಗಿದೆಯಂತೆ? 1/2 ಅಂತ ಹೇಳ್ತಾರೆ. ಅಂದ್ರೆ 3 lakh ರೂಪಾಯಿ ಪೆನ್ಷನ್ ಫಂಡ್ ಇದ್ದಾಗ ಅವ್ರಿಗೆ ಎಷ್ಟು ರೂಪಾಯಿ ಬರ್ತಾ ಇತ್ತು ಪೆನ್ಷನ್? 6 lakh ರುಪೀಸ್ ಬರ್ತಾ ಇತ್ತು. ಆದ್ರೆ 1st April ರಿಟೈರ್ಡ್ ಆಗಿದ್ದ ದಿನಾನೇ ಏನ್ ಮಾಡಿದ್ದಾನೆ? ನನಗೆ 6,000 ರೂಪಾಯಿ ಪೆನ್ಷನ್, ಮಂತ್ಲಿ ಪೆನ್ಷನ್ ಬೇಡ, ನನ್ನ ಪೆನ್ಷನ್ ಫಂಡ್ ಅಲ್ಲಿ ಎಷ್ಟು ದುಡ್ಡಿದೆ ಅಲ್ವಾ ಅದರಲ್ಲಿ ಅರ್ಧ ತಗೊಂಡ್ಬಿಡ್ತೀನಿ ಅಂತ ಹೇಳಿದ್ರು. ಹಾಗಾದ್ರೆ ಎಷ್ಟು ಟೋಟಲ್ ಪೆನ್ಷನ್ ಫಂಡ್ ಇತ್ತು ಅವನ ಅಕೌಂಟ್ ಅಲ್ಲಿ ಅಂದ್ರೆ ನೋಡಿ, ಈ 3 lakhs 1/2 ಇಸ್ ಈಕ್ವಲ್ಸ್ ಟು 3 lakh. ಅಂದ್ರೆ 3 lakh ಅರ್ಧಕ್ಕೆ, ಅರ್ಧ ಅಮೌಂಟ್ ತಗೊಂಡ್ರು. ಫುಲ್ ಅಮೌಂಟ್ ಎಷ್ಟಿರುತ್ತೆ ಅಂದ್ರೆ, ಈ 3 lakhs ಹಿಂಗೆ ಬರೀವಿ, ಈ 1/2 ಇಸ್ ಈಕ್ವಲ್ಸ್ ಟು ಈ ಕಡೆ ಬಂದ್ರೆ 2/1 ಆಗುತ್ತೆ. ಆಗ ಟೋಟಲ್ ಪೆನ್ಷನ್ ಫಂಡ್ ಎಷ್ಟಿತ್ತು? 6 lakh ರೂಪಾಯಿ ಪೆನ್ಷನ್ ಫಂಡ್ ಇತ್ತು. ಅಂದ್ರೆ 6 lakh ರೂಪಾಯಿ ಪೆನ್ಷನ್ ಫಂಡ್ ಇದ್ದಾಗ ಅವ್ರಿಗೆ 6,000 ರೂಪಾಯಿ ಪೆನ್ಷನ್ ಬರ್ತಾ ಇತ್ತು. ಅವ್ರೇನ್ ಮಾಡಿದ್ದಾರೆ? ರಿಟೈರ್ ಆಗಿರೋ ಮಂತ್ ಅಲ್ಲೇ 6 lakh ರೂಪಾಯಿನಲ್ಲಿ 50% 3 lakh ರೂಪಾಯಿ ಅಷ್ಟು ವಿತ್ಡ್ರಾ ಮಾಡಿಬಿಟ್ಟಿದ್ದಾರೆ. ಹಾಗಾದ್ರೆ ಅವನಿಗೆ ಪೆನ್ಷನ್ ಎಷ್ಟು ಬರುತ್ತೆ? 6,000 ಅರ್ಧ ಮಾತ್ರ ಬರುತ್ತೆ. ಅರ್ಧ ಎಷ್ಟು ಬರುತ್ತೆ? 3,000 ರೂಪಾಯಿ ಬರುತ್ತೆ. ಎಷ್ಟು ತಿಂಗಳು ಬರುತ್ತೆ? 12 ತಿಂಗಳು ಬರುತ್ತೆ. ಹಾಗಾದ್ರೆ 12 ತಿಂಗಳಿಗೆ ಅನ್ಕಮ್ಯೂಟೆಡ್ ಪೆನ್ಷನ್ ಎಷ್ಟಾಯ್ತು? 36,000 ರೂಪಾಯಿ ಆಯ್ತು. ಕರೆಕ್ಟಾ? ಇದು ಅನ್ಕಮ್ಯೂಟೆಡ್ ಪೆನ್ಷನ್ ಆಯ್ತು. ಟೋಟಲ್ ಕಮ್ಯೂಟೆಡ್ ಪೆನ್ಷನ್ ಟೋಟಲ್ ಫಂಡ್ ಅಮೌಂಟ್, ಟೋಟಲ್ ಅಮೌಂಟ್ ಇರೋದು 6 lakh. ಅದರಲ್ಲಿ 3 lakh ರೂಪಾಯಿ ವಿತ್ಡ್ರಾ ಮಾಡಿದ್ದಾರೆ. ಹಾಗಾದ್ರೆ ಅನ್ಕಮ್ಯೂಟೆಡ್ ಪೆನ್ಷನ್, ಕಮ್ಯೂಟೆಡ್ ಪೆನ್ಷನ್ 3 lakh, 3 lakh ಕಮ್ಯೂಟ್ ಮಾಡಿದ್ದಾನೆ. ಟೋಟಲ್ ಪೆನ್ಷನ್ ಫಂಡ್ ಅಲ್ಲಿ ಅರ್ಧ ಎಕ್ಸೆಂಪ್ಷನ್ ಕೊಡ್ತೀವಿ, ಅಂದ್ರೆ 6 lakh ಅಲ್ಲಿ ಅರ್ಧ ಎಷ್ಟು ಬರುತ್ತೆ? 2 lakh ಬರುತ್ತೆ. ಇವೆರಡರಲ್ಲಿ ಯಾವ ಕಡಿಮೆ ಇದೆ? 2 lakh ಕಡಿಮೆ ಇದೆ. ಹಾಗಾದ್ರೆ 3 lakh ಅಲ್ಲಿ 2 lakh ಹೋದ್ರೆ ಇನ್ನ 1 lakh ಬರುತ್ತೆ. ಅನ್ಕಮ್ಯೂಟೆಡ್ ಪೆನ್ಷನ್ ಎಷ್ಟಿದ್ಯಪ್ಪ ಅಂದ್ರೆ 36,000 ಇದೆ. ಹಾಗಾದ್ರೆ ಒಟ್ಟು 1,36,000 ರುಪೀಸ್ ಅಷ್ಟು ಟ್ಯಾಕ್ಸಿಬಲ್ ಪೆನ್ಷನ್ ಆಗುತ್ತೆ. ಯಾವಾಗ ಎಂಪ್ಲಾಯಿ ಏನಾದ್ರೂ ಬರೀ ಏನೋ ಪೆನ್ಷನ್ ಕಮ್ಯೂಟ್ ಮಾಡಿದ್ರೆ ಮಾತ್ರ, ಅದೇ ಎಂಪ್ಲಾಯಿ ಏನಾದ್ರೂ ಪೆನ್ಷನ್ ಕಮ್ಯೂಟ್ ಮಾಡಿದ್ರೆ ಗ್ರಾಚ್ಯುಟಿನೂ ಬರ್ತಾ ಇದೆ ಅಂದ್ರೆ ಆಗ ಅವ್ನು ಕಮ್ಯೂಟ್ ಮಾಡಿರೋದು ಒಟ್ಟು 3 lakh. 3 lakh ಒಟ್ಟು ಟೋಟಲ್ ಪೆನ್ಷನ್ ಫಂಡ್ ಅಲ್ಲಿ ಅರ್ಧ ಎಕ್ಸೆಂಪ್ಷನ್ ಕೊಡ್ತೀವಿ. ಇಲ್ಲಿ ಅರ್ಧ ಅಂದ್ರೆ 3 lakh ಬರುತ್ತೆ, ಸಾರಿ, ಅಲ್ಲಿಗೆ 3 lakh ಬರುತ್ತೆ. ಐ ಎಮ್ ವೆರಿ ಸಾರಿ, ಇದು ನಿಲ್ ಆಗುತ್ತೆ. ಅಲ್ಲಿಗೆ ಬರೀ 36,000 ರುಪೀಸ್ ಟ್ಯಾಕ್ಸಿಬಲ್ ಆಗುತ್ತೆ. ಈ 6 lakh ಅರ್ಧ ಅಲ್ಲ, 1/3 ಭಾಗ ಅಂದ್ರೆ ಎಷ್ಟಾಗುತ್ತೆ? 2 lakh ಆಗುತ್ತೆ. 2 lakh 3 lakh 2 lakh ಯಾವ ಕಡಿಮೆ ಇದೆ? 2 lakh ಕಡಿಮೆ ಇದೆ. ಇನ್ನು 1 lakh ಟ್ಯಾಕ್ಸ್ ಮಾಡ್ತೀವಿ. ಮಂತ್ಲಿ ಪೆನ್ಷನ್ 36,000, ಅಲ್ಲಿಗೆ 36,000 ರುಪೀಸ್ ಅಷ್ಟು ಟ್ಯಾಕ್ಸ್ ಮಾಡ್ತೀವಿ. ನೋಡಿ, ಇಲ್ಲಿ 6 lakh ಅರ್ಧ ಎಕ್ಸೆಂಪ್ಷನ್ ಲಿಮಿಟ್ ಅಂದ್ರೆ 6 lakh ಅರ್ಧ 3 lakh. ಯಾವ್ದು ಬೇಕಾದ್ರೂ ಎಕ್ಸೆಂಪ್ಷನ್ ಕೊಡ್ಬೋದು. 3 - 3 0. ಇನ್ನ 36,000 ಅನ್ಕಮ್ಯೂಟೆಡ್ ಪೆನ್ಷನ್ ಆಗುತ್ತೆ. ಇಲ್ಲಿ 6 lakh 1/3 ಮಾತ್ರನೇ ಎಕ್ಸೆಂಪ್ಷನ್ ಕೊಡೋದ್ರಿಂದ 1/3 2 lakh ಬರುತ್ತೆ. ಯಾವ್ದು ಕಡಿಮೆ ಇದೆ?
3 lakhs or 2 lakhs? 2 lakhs kadme. So exemption 2 lakhs kodtivi. Actually commute madirodu 3 lakhs minus 2 lakhs. 1 lakhs taxable commuted pension agutte. In a monthly pension 36,000 add madidre total avu 1,36,000 tax anna kattbekagutte. ಇದು ಈ ಕ್ವಶನ್ ಆನ್ಸರ್ ಕ್ಲೀನ್ ಆಗಿ ಅರ್ಥ ಮಾಡ್ಕೊಂಡು ಬರೀ.